ಪರಿಷತ್ ಫಲಿತಾಂಶದ ಬಳಿಕ ಶಾಸಕ ಜಿಟಿ ದೇವೇಗೌಡರು ಸೈಲೆಂಟ್ ಆಗಿದ್ದಾರೆ ಪಕ್ಷ ಸೇರುವ ಮುನ್ನವೇ ಜಿಟಿಡಿ ಅನ್ನು ಹಣಿಯೋದಕ್ಕೆ ಮೂಲ ಕಾಂಗ್ರೆಸ್ಸಿಗರು ಮುಂದಾದ್ರ ಎರಡನೇ ಪ್ರಾಶಸ್ತ್ಯ ಮತಗಳಿಂದ ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸಿರುವಂತದ್ದು ಎರಡನೇ ಪ್ರಾಶಸ್ತ್ಯ ಹಾಕಿಸೋದಕ್ಕೆ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ರ ಕೆಲ ಕೈ ಮುಖಂಡರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಜೆಡಿಎಸ್ ಜೊತೆ ಕೈ ಜೋಡಿಸಿದರ ಹಿಂದೆ ಜಿಟಿಡಿ ಪ್ರಭಾವವನ್ನು ತಗ್ಗಿಸುವಂತ ಪ್ಲಾನ್ ಏನಾದರೂ ಇದೆಯಾ ಜೆಡಿಎಸ್ ಅಭ್ಯರ್ಥಿ ಸೋಲಿಸ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯಗೆ ಜಿಟಿ ದೇವೇಗೌಡರು ಸಾಥ್ ನೀಡಿದ್ರು ಜೆಡಿಎಸ್ ಅಭ್ಯರ್ಥಿ ಸೋಲುಂಡ್ರೆ ಜಿಟಿ ದೇವೇಗೌಡರ ವರ್ಚಸ್ಸು ಮತ್ತಷ್ಟು ವೃದ್ಧಿ ಆಗುತ್ತೆ ಸಿದ್ದರಾಮಯ್ಯಗೆ ಜಿಟಿಡಿ ಮತ್ತಷ್ಟು ಆಪ್ತರಾದ್ರೆ ತಾವೆಲ್ಲ ಮೂಲೆ ಗುಂಪಾಗುವಂತ ಆತಂಕ ಕೂಡ ಇರುವಂತದ್ದು ಪಕ್ಷ ಸೇರುವ ಮುನ್ನ ಜಿಟಿಡಿಯ ಒಂದು ಪ್ರಭಾವ ತಗ್ಗಿಸಿದ್ರೆ ನಮ್ಮ ಹಿಡಿತ ಮುಂದುವರಿಯುತ್ತೆ ಹೀಗಾಗಿ ಎರಡನೇ ಪ್ರಾಶಸ್ತ್ಯ ಮತವನ್ನ ಜೆಡಿಎಸ್ಗೆ ಹಾಕ್ಸೋಣ ಅಂತ ಹೇಳಿ ತಂತ್ರವನ್ನ ಏನಾದರೂ ಮಾಡಿದ್ರ ದ್ವಿಸದಸ್ಯ ಸ್ಥಾನಗಳಿದ್ರೂ ಕೂಡ ಓರ್ವ ಅಭ್ಯರ್ಥಿಯನ್ನ ಮಾತ್ರ ಕಾಂಗ್ರೆಸ್ ಕಣಕ್ಕಿಳಿಸುತ್ತೆ ಮೊದಲ ಪ್ರಾಶಸ್ತ್ಯ ಮತಗಳಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎರಡನೇ ಪ್ರಾಶಸ್ತ್ಯದ ಮತಗಳಲ್ಲಿ ಜೆಡಿಎಸ್ನ ಮಂಜೇಗೌಡರು ಗೆಲುವು ಸಾಧಿಸಿರುವಂತದ್ದು ಜೆಡಿಎಸ್ ಗೆಲುವಿನ ಬಳಿಕ ಶಾಸಕ ಜಿಟಿ ದೇವೇಗೌಡರು ಫುಲ್ ಸೈಲೆಂಟ್ ಆಗಿದ್ದಾರೆ